ಮೇ ಗವಿನ್. ಓಹ್ ಭದ್ರಾಚಲ, ಕೊಲೆ ಬೆದರಿಕೆ ಹಾಕಿ ಮತ್ತೆ ಆಫೀಸ್ ಕಡೆ ಬಂದಿದ್ಯಾ? ನಿನಗೊಂದು ಕಡೆ ಅವಕಾಶ ಕೊಡೋಣ ಅಂತ. ಅವಕಾಶ ಕೊಡಕ್ ನೀನೇನ್ ದೇವ್ರ? ಅವನಿಗೂ ಭಯ ಹುಟ್ಟಿಸುವ ಭದ್ರ ಭದ್ರಾಚಲ. ಭಯನ? ಆಡಗ್ಲಲ್ಲೇ ನಿನ್ ತಮ್ಮನ್ ಕೈ ಯಾರೋ ಮುರಿದ್ರಂತೆ, ನಿಂದ್ ಯಾವ್ದೋ ಕಿತ್ತೋಗಿದ್ ಭಯ. ಭಯನೇ ಮುಖ ಮುಚ್ಕೊಂಡು ಅಟ್ಯಾಕ್ ಮಾಡೋದಲ್ಲ, ಎದುರ್ ಬಂದು ನಿಲ್ಲ ಕೇಳೋ. ಬಾಕದ್ ಬಿಡ್ತೀನಿ, ಕೂಸ್ ಮೇಲೆ ಕೈ ಹಾಕುದಲ್ಲ, ಗಂಡ್ಸ್ ಗಂಡ್ಸ್ ಮೇಲೆ ಕೈ ಹಾಕ್ಬೇಕು. ನಿನ್ ತಮ್ಮ ಕೂಸ? ಏನ್ ಬಂದ ವಿಷಯ? ಒಂದ್ ಕೇಸ್ ತಗೊಳ್ಬೇಕು. ಫೀಸ್ ಎಷ್ಟು ಅಂತ ಕೇಳಲ್ಲ, ಬ್ಲಾಕ್ ಎಷ್ಟು ವೈಟ್ ಎಷ್ಟು. ಬ್ಲಾಕ್ ಅಲ್ಲಿ ತಗೊಂಡ್ರೆ ಸರ್ಕಾರಕ್ಕೆ ಅನ್ಯಾಯ, ವೈಟ್ ಅಲ್ಲಿ ತಗೊಂಡ್ರೆ ನನ್ನ ಪ್ರೊಫೆಷನ್ಗೆ ಅನ್ಯಾಯ. ನೀನ್ ಆ ಸೈಟ್ ಬಗ್ಗೆ ಮಾತ್ರ ಬಂದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಕೆಪಾಸಿಟಿಗೆ ಅದು ಜುಜುಬಿ 1.5 ಕೋಟಿ, ಬಟ್ ಇದು ನನ್ನ ಪ್ರೆಸ್ಟೀಜ್ ಇಶ್ಯೂ. ಆ ರಸ್ತೆಯಲ್ಲಿ ಯಾರು ಸೈಟ್ ತಗೊಳ್ಬಾರ್ದು, ಇಟ್ಸ್ ಮೈನ್ ಮೈನ್. ಏನ್ ನಿಮ್ಮ ಅಪ್ಪ ದುಡ್ದಿದ್ದ ಆಸ್ತಿ, ಅದ್ರ ಆಸೆ ಬಿಟ್ಬಿಡು. ಯಾಕಂದ್ರೆ ಆ ಹುಡುಗಿ ಪರವಾಗಿ ಕೇಸ್ ನಾನ್ ತಗೊಂಡಿದ್ದೀನಿ. ವಾವ್, ಬೆರೆಟಾ 9mm, ಇದು ಇಂಡಿಯಾಲ್ ಸಿಗಲ್ಲ. ಲೈಸೆನ್ಸ್ ಇದೆಯಾ? ಗನ್ನು ಮಚ್ಚು ಇದಕ್ಕೆಲ್ಲ ಹೆದರೋನಾಗಿದ್ರೆ ನಾನ್ ಕರಿ ಕೋಟೆ ಆಗ್ತಿರ್ಲಿಲ್ಲ. ಸೆಕ್ಷನ್ 25, ಇಲ್ಲೀಗಲ್ ಪೊಸೆಷನ್ ಆಫ್ ಆರ್ಮ್ಸ್, ಯಾವ ಮಾಡಿದ್ರೆ ತಾಣ ಹೊಡಿತೀನಿ. ಹುಡುಗ ಬುದ್ಧಿ ತಿಳಿ ಹೇಳಿದ್ರೆ ಸರಿ ಹೋಗುತ್ತೆ ಅನ್ಕೊಂಡೆ. ನಿನಗೆ ನನ್ನ ದಾರಿನೇ ಸರಿ. ಎಟ್ಟಿಂದ ಹುಲಿ ಸಮಯಕ್ಕೆ ಕಾಯುತ್ತೆ. ಎಗಿರಿತು ಅನ್ಕೋ, ನಿನ್ ಸುಡಕ್ಕೆ ಒಂದ್ ಪೀಸ್ ಮಾಂಸ ಉಳಿಯಲ್ಲ. ಗಾಲಿ ಮಾಡ್ಕೊಂಡ್ ಬಾರೋ ಅಂದ್ರೆ ಅದ್ರಲ್ಲಿ ಅರ್ಧ ಹಂಗೆ ತಂದಿದ್ಯಾ? ಎಲ್ಲ ನನ್ ಫ್ರೆಂಡ್ಸ್ ಸರ್, ಅವ್ರಿಗೆ ಕೆಚ್ಚ ಟೈಟ್ಸ್ ಹೋಗಿ ನನಗ್ ಮನ್ಸ್ ಬರ್ತಿಲ್ಲ. ಇದು ತುಂಬಾ ಕೆಟ್ಟದು ಸರ್. ಎಲ್ಲ ಮಗ್ನೆ ಸೆಂಟಿಮೆಂಟ್, ನಿಮ್ಮನ್ ನಂಬ್ಕೊಂಡ್ ಕೆಜಿ ಗಟ್ಲೆ ಸ್ಟಾಕ್ ಮಾಡಿದೀನಲ್ಲ, ನಮ್ ಗತಿ ಏನಾಗ್ಬೇಕು? ವಾರಕ್ ಒಂದ್ ಪ್ಯಾಕೆಟ್ ತಗೊಳ್ಳೋನು, ದಿನಕ್ ಒಂದ್ ಪ್ಯಾಕೆಟ್ ತಗೋಬೇಕು. ಮರ್ಯಾದೆಯಾಗಿ ಸ್ಟಾಕ್ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಡ್ರಗ್ ಪೆಡ್ಲರ್ ಅಂತ ಹಾಕೊಟ್ಬಿಟ್ಟು ಲೈಫ್ ಲಾಂಗ್ ಒಳಗ್ ಕಳ್ಸ್ಬಿಡ್ತೀನಿ ಮಗನೆ. ತಗೊಳೋ. ಅಯ್ಯೋ ನಿನ್ನ ನೋಡ್ಕೊಂಡ್ ಬರತ್ತಾನೆ, ಏನು ಆಗಿಲ್ಲ ಅಲ್ವಾ? ಇಲ್ಲ ಮೇಡಮ್, ಏನಾಗಿಲ್ಲ, ಸಾರಿ. ಏನಿದು ಇಷ್ಟೊಂದು ಏಟ್ ಆಗಿದೆ? ಏನಿಲ್ಲ. ಏನಿದೆ ಜೋಬಲ್ಲಿ? ಏನಿಲ್ಲ. ಏನು ತಗಿ? ಏನಿಲ್ಲ. ಓ ಮೈ ಗಾಡ್, ಡ್ರಗ್ಸ್! ಇದೆಲ್ಲಿಂದ ಬಂತು ನಿನ್ ಕೈಗೆ? ಸರಿ, ನಾನ್ ನೋಡ್ಕೊಂತೀನಿ, ನೀನ್ ಹೋಗು. ಓಕೆ ಮೇಡಮ್. ಹರಿ, ಇಮಿಡಿಯೇಟ್ ಆಗಿ ಕ್ಯಾಮ್ರಾ ತಗೊಂಡು ಲಕ್ಷ್ಮೀ ಸ್ವಾಮಿ ಹತ್ರ ಬಾ, ಲೊಕೇಶನ್ ಕಳಿಸ್ತೀನಿ. ಕ್ರೈಮ್ ಜೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಭದ್ರಾಚಲ ಹಾಗೂ ಸುಶೀಲ್ ಗ್ಯಾಂಗ್ನವರು ಲಕ್ಷ್ಮೀ ಸ್ವಾಮಿಲಲ್ಲಿ ಡ್ರಗ್ಸ್ ಮಾಫಿಯಾ ನಡೆಸ್ತಾ ಇದ್ದಾರೆ. ಇದರ ಸಂಪೂರ್ಣ ವಿವರ ಈ ಎಪಿಸೋಡಲ್ಲಿ. ನೀವಿನ್ ಹೊರಡಿ, ನನಗೆ ಈ ಕ್ಯಾಮ್ರಾ ಸಾಕು. ನಾನು ಸಾಕಿದ ನಾಯಿ ನನ್ನೇ ಕಚ್ಚಿಬಿಡ್ತು. ಕೃಷ್ಣ ಹುಡುಗಿ ಪರ ಕೇಸ್ ತಗೊಂಡಿದ್ದಾನೆ ಅಂದ ಮೇಲೆ ಆ ಕೇಸ್ ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಕೇಸ್ ಕೋರ್ಟು ಮೆಟ್ಲು ಹತ್ತಲೇಬಾರ್ದು. ಅವನ್ ದೇವ್ರ ವರ ಕೇಳಕ್ಕೆ ಮುಂಚೆ ನಾನು ಅವನಿಗೆ ಮುಕ್ತಿ ಕೊಡ್ಲೇಬೇಕು. ಕೃಷ್ಣ ಪ್ರತಿ ಮಂಗಳವಾರ ಷಣ್ಮುಗ ದೇವಸ್ಥಾನಕ್ಕೆ ಬರ್ತಾನೆ.